ಎಲ್ಲ ಮಾಧ್ಯಮದ ಗೆಳೆಯರಿಗೂ ದುರ್ಗಾ ಸಿನಿಮಾಸ್ ಲಾಂಛನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಿರು ಚಿತ್ರ. ಕಿರು ಚಿತ್ರ ಅಂತ ಯಾಕೆ ಪದ ಬಿಡಿಸಿದೆ ಅಂದರೆ, ಇದು ಯಾವ ಫ್ಯೂಚರ್ ಫಿಲಮ್ಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಕಿರುಚಿತ್ರ. ಹಾಗಾಗಿ ಕಿರು ಚಿತ್ರ ಅಂತ ಹೇಳಿದ್ದು. ಸದ್ಯ ಈ ಚಿತ್ರ ಮೊದಲನೇ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೂ ನನ್ನ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ರಿಗೂ ಸ್ವಾಗತ. ಎಲ್ಲರ ಮನಸ್ಸಲ್ಲೂ ಇದೊಂದು ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟ ಮಾಡಿದ್ದಾರೆ. ಇದು ಕಿರುಚಿತ್ರ ಅಂದ್ಬಿಟ್ಟು ಏನೋ ಒಂದು ರೀತಿ ಮಾಡಲಿಕ್ಕೆ ಹೋಗಿಲ್ಲ. ಆ ಶ್ರಮ ಗೊತ್ತಾಗತ್ತೆ ಏನು ಅನ್ನೋದು. ಸೊ ಈಗ ತಂಡ ಮಾತನಾಡುವಂಥ ಸಮಯ. ಈ ಎಲ್ಲ ಸಾಹಸಕ್ಕೂ ಪ್ರಮುಖ ವ್ಯಕ್ತಿ ಅಂದರೆ ನಮ್ಮ ಆನಂದ ಹೈಪತಿ. ನಾಯಕರು ಹೌದು, ನಿರ್ಮಾಪಕರು ಹೌದು, ನಿರ್ದೇಶಕರು ಹೌದು, ಬಹುಮುಖ ಪ್ರತಿಭೆ ಅಂತ ಆವಾಗಲೇ ಹೇಳಿದೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ ಪ್ಲೀಸ್. ಚಿತ್ರದ ನಾಯಕಿ ಸೌಮ್ಯ ದಯವಿಟ್ಟು ವೇದಿಕೆಗೆ ಬರಬೇಕು. ಉತ್ತಮ ಛಾಯಾಗ್ರಹಣ ನೀಡ್ತಕ್ಕಂಥ ಕಾರ್ತಿಕ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೂ ಸಂಕಲನಕಾರದಂಥ ಸಾಗರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಸರಿ, ಸತ್ಯನ ಹಿಂದೆ ಇನ್ನೊಂದು ಸತ್ಯ ಕಥೆ ಇದೆ. ನನಗೆ ಗೊತ್ತಿರೋ ಹಾಗೆ ನಿಮ್ಮ ಕನಸು ಅಲ್ಲ. ಸೊ ಇದರ ಹಿಂದಿನ ಶ್ರಮ ಮತ್ತು ಈ ಸತ್ಯ ಮಾಡಲಿಕ್ಕೆ ಕಾರಣ ಸತ್ಯದ ಸತ್ಯಾಂಶಗಳು. ಇಷ್ಟನ್ನು ದಯವಿಟ್ಟು ಹೇಳಬೇಕಂತ ಕೇಳ್ಕೊಳ್ತೀನಿ. ಸರ್, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ, ಆ್ಯಂಡ್ ಎಲ್ಲ ಮೀಡಿಯಾದವ್ರಿಗೂ ವೆಲ್ಕಮ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಇದು ದಿಸ್ ಇಸ್ ಮೈ ಫಸ್ಟ್ ಪ್ರೆಸ್ ಮುಂದೆ, ಫಸ್ಟ್ ಐ ಥಿಂಕ್ ಫಸ್ಟ್ ಟೈಮ್ ನಾನು ಫೇಸ್ ಮಾಡ್ತಿರೋದು ಪ್ರೆಸ್ನ. ಆ್ಯಂಡ್ ಇದು ನನಗೆ ಐ ಥಿಂಕ್ ಇಟ್ಸ್ ಎ ವೆರಿ ಪ್ರೌಡ್ ಮೂಮೆಂಟ್. ಯಾಕೆ ಅಂತಂದರೆ ದಿಸ್ ಇಸ್ ಜಸ್ಟ್ ಎ ಶಾರ್ಟ್ ಫಿಲ್ಮ್. ಒಂದು ಶಾರ್ಟ್ ಫಿಲಮ್ಗೆ ಇಷ್ಟು ಜನ ಪ್ರೆಸ್ ಅವ್ರು ಬಂದಿದ್ದಾರೆ ಅಂದರೆ ಬಹಳ ಖುಷಿ ಆಗ್ತದೆ. ಆ್ಯಂಡ್ ಮೊದಲನೇದಾಗಿ ನಾನು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಜ್ಞಾಪಿಸ್ಕೊಳ್ಳೋಂಥ ನನ್ನ ತಾಯಿ ದುರ್ಗೆ, ನಾನು ತುಂಬ ಪೂಜೆ ಮಾಡುವಂಥ ದೇವಿ ಅದು. ಸೊ ಆ ಶಕ್ತಿಯಿಂದನೇ ಈ ಸಿನಿಮಾ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಸತ್ಯ ಏನಕ್ಕೆ ಮಾಡಿದೆ ಅಂತ ಒಂದು ಫ್ಯೂ ವರ್ಡ್ಸಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್, 3 ವರ್ಷದ ಹಿಂದೆ ನಾನೊಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕಾನ್ಸಂಟ್ರಿಕ್ಸ್ ಅಂತ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಅಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದಾಗ ಎವ್ರಿ ಡೇ ಆಫ್ಟರ್ ಐ ಕಮ್ ಟು ದ ಹೌಸ್, ನಾನು ಒನ್ ಡೇ ವೇಸ್ಟೆಡ್ ಅಂತ ಹೇಳ್ತಾಯಿದ್ದೆ ನಮ್ಮ ತಂದೆಗೆ. ಯಾಕೆ ಅಂದರೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದೇ ಬೇರೆ ಕಡೆ, ದಟ್ ವಾಸ್ ಸಿನಿಮಾ. ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ನಮ್ಮ ತಂದೆಗೆ ಹೇಳಿದಾಗ ಅವ್ರು ಹೇಳಿದ್ರು, ಸರಿ ಏನು ಮಾಡ್ತೀಯ ಇವಾಗ ಅಂತ ಕೇಳಿದಾಗ ನಾನು ಹೇಳಿದೆ, ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಇದ್ದೀನಿ, ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಆ್ಯಕ್ಟಿಂಗ್, ಕನ್ನಡ ಇಂಡಸ್ಟ್ರೀಲಿ ನಾನು ಒಬ್ಬ ನಟನಾಗಬೇಕು ಅಂತ ಹೇಳಿದೆ. ಸೊ ನಮ್ಮಪ್ಪ ಹೇಳಿದ್ರು, ಸರಿ ಏನು ಮಾಡ್ತೀಯ ಅವಾಗ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಅದ್ರ ಸಂಬಂಧಪಟ್ಟಿದ್ದು ಎಲ್ಲ ಥರ ರಿಸರ್ಚು ನಾನು ಮಾಡಿದ್ದೆ. ಸೊ ಫಾರ್ ಎಕ್ಸಾಂಪಲ್, ನಾನು ಅನುಪಮ್ ಕೇರ್ ಇನ್ಸ್ಟಿಟ್ಯೂಷನ್ ಮುಂಬೈಯಲ್ಲಿ ನಾನು ಒಂದು ಕೋರ್ಸ್ ಇದೆ, ಡಿಪ್ಲೊಮಾ ಕೋರ್ಸ್ ಇದೆ ಆ್ಯಕ್ಟಿಂಗಲ್ಲಿ. ಸೊ ಅದಕ್ಕೆ ಹೋಗ್ಬಿಟ್ಟು ನಾನು ಆಡಿಷನ್ ಕೊಟ್ಟೆ, ಆ ಆಡಿಷನಲ್ಲಿ ನಾನು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗ್ಬಿಟ್ಟು ಹೇಳಿದೆ, ಈ ಥರ ನಾನು ಸೆಲೆಕ್ಟ್ ಆಗಿದ್ದೀನಿ. ಸೊ ಇವಾಗ ಬಂದುಬಿಟ್ಟು ನಾನು ಐ ವಾಂಟ್ ಟು ಗೋ ದೇರ್ ಆ್ಯಂಡ್ ಲರ್ನ್ ಆ್ಯಕ್ಟಿಂಗ್ ಅಂತ ಹೇಳಿದೆ. ಸೊ ನಮ್ಮಪ್ಪ ಫಸ್ಟ್ ಶಾಕ್ ಆದರು, ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾರೂ ಚಿತ್ರರಂಗದಿಂದ ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಒಂದು ಸ್ವಲ್ಪ ಶಾಕ್ ಆದರು. ಸೊ ನಾನು ಹೇಳಿದೆ, ಇಲ್ಲ ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್, ನಾನು ಮಾಡಲೇಬೇಕು ಇಂಡಸ್ಟ್ರೀಲಿ, ನಾನು ಮಾಡಲೇಬೇಕು ಅಂತ ಹೇಳಿದೆ. ಸೊ ಅವ್ರು ಸಪೋರ್ಟ್ ಮಾಡಿದ್ರು, ಆ್ಯಂಡ್ ನಮ್ಮ ಅಮ್ಮನೂ ಅಷ್ಟೇ, ಶಿ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ಸೊ ನಾನು ಅಲ್ಲಿ ಮುಂಬೈಗೆ ಹೋದೆ. ದಿಸ್ ವಾಸ್ ಅರೌಂಡ್ 2020 ಹೋಗ್ಬಿಟ್ಟು 3 ಮಂತ್ಸ್ ಕೋರ್ಸ್ ಇತ್ತು, ಅದನ್ನು ಮುಗಿಸ್ಕೊಂಡು ವಾಪಸ್ ನಾನು ಬೆಂಗಳೂರಿಗೆ ಬರ್ತೀನಿ. ಒಂದು ನನಗೆ ಕಿರುಚಿತ್ರ ಸಿಗುತ್ತೆ. ಯಾಕೆಂದರೆ ನಿಮಗೆ ಗೊತ್ತಿರೋಂಗೆ 2020 ಇಸ್ ಫೇಮಸ್ ಫಾರ್ ಕೋವಿಡ್. ಸೊ 2020 ಕೋವಿಡ್ ಬಂದ್ಬಿಡ್ತು.
ಬಟ್ ಆದರೂ ನಾನು ಹಠ ಬಿಡಲಿಲ್ಲ. ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಆ್ಯಕ್ಟಿಂಗ್. ಸೊ ನಾನು ಒಂದು ನನ್ನ ಫ್ರೆಂಡ್ ಹೇಳ್ದ, ಇಲ್ಲ ಎಲ್ಲ ಒಂದು ಶಾರ್ಟ್ ಫಿಲಮಲ್ಲಿ ಒಂದು ಆಡಿಷನ್ ನಡೀತಿದೆ, ವೈ ಡೋಂಟ್ ಯು ಗಿವ್ ಅಂತ. ಸೊ ನಾನು ಕೊಟ್ಟೆ, ಕೊಟ್ಟಾಗ ನಾನು ಸೆಲೆಕ್ಟ್ ಆದೆ. ಸೊ ಇಟ್ ದಿಸ್ ವಾಸ್ ಲೈಕ್ ಎ ಮೇನ್ ರೋಲ್. ಸೊ ಅದನ್ನು ಆ್ಯಕ್ಟ್ ಮಾಡಿದ ಮೇಲೆ ಆಲ್ಮೋಸ್ಟ್ 1 ಇಯರ್ ಆಯಿತು ಆ ಸಿನಿಮಾ ರಿಲೀಸೇ ಆಗಲಿಲ್ಲ. ಸೊ ನಾನು ತುಂಬ ಬೇಜಾರಾಯ್ತು ಆ್ಯಕ್ಚುಲಿ. ಇಷ್ಟೊಂದೆಲ್ಲ ಕಷ್ಟಪಟ್ವಿ ಆ್ಯಂಡ್ ಕೋವಿಡ್ ಟೈಮಲ್ಲಿ ಎಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಅಲ್ಲಿ ತನಕ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ತೀನಿ, ನಮ್ಮ ಸಿನಿಮಾನೇ ರಿಲೀಸ್ ಆಗಿಲ್ಲ. ಆ್ಯಂಡ್ ಐ ಗೇವ್ ಮೈ 100% ಅದಕ್ಕೆ. ಸಿನಿಮಾ ರಿಲೀಸ್ ಆಗಲಿಲ್ಲ, ಕಾರಣಾಂತರದಿಂದ ಸಿನಿಮಾ ರಿಲೀಸ್ ಆಗಲಿಲ್ಲ. ದಟ್ ವಾಸ್ ಎ ಶಾರ್ಟ್ ಫಿಲ್ಮ್, ಅವ್ರು ರಿಲೀಸ್ ಮಾಡಲಿಲ್ಲ ಏನಕ್ಕೆ ಅಂತ ಅವ್ರು ಹೇಳ್ತಾನೂ ಇರಲಿಲ್ಲ. ಸೊ ನಂಗೆ ತುಂಬ ಬೇಜಾರಾಗಿತ್ತು. ಬಟ್ ದೆನ್ ಐ ಡಿಸೈಡೆಡ್ ಇಲ್ಲ, ಕೋವಿಡ್ ಬೇರೆ ಬಂದ್ಬಿಡ್ತು. ಆಲ್ಮೋಸ್ಟ್ 2 ಇಯರ್ಸ್ ಇಂಡಸ್ಟ್ರಿ ವಾಸ್ ನಥಿಂಗ್, ಅಂದರೆ ಇಂಡಸ್ಟ್ರಿ ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು. ನಾನು ಟ್ರೈ ಮಾಡೋಕ್ಕೂ ನಂಗೆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ. ಸೊ ಬಟ್ ದೆನ್ ಇಲ್ಲ, ನಾನೇ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಅವಾಗ ಕೂತ್ಕೊಂಡು ಬರೆದಿದ್ದಂಥ ಕಥೆನೇ ಸತ್ಯ. ಸೊ ಸತ್ಯ ಹಾಗೆ ಆಗಿದ್ದು. ಆ್ಯಂಡ್ ದೆನ್ ನಾನು ಅದರಲ್ಲಿ ಫಸ್ಟ್ ಬರೀ ಕತೆ ಬರೆದ್ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಇದ್ದೆ. ಬಟ್ ದೆನ್ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಡೈರೆಕ್ಷನ್ ಮೇಲೆ ತುಂಬ ಆಸಕ್ತಿ ಇರೋರ ಹತ್ರ ಹೋದೆ. ಹೋಗ್ಬಿಟ್ಟು ಈ ಥರ ಹೇಳಿದೆ, ಈ ಥರ ಒಂದು ಸಬ್ಜೆಕ್ಟ್ ಇದೆ, ನೀವು ನನಗೆ ಡೈರೆಕ್ಟ್ ಮಾಡ್ತೀರಾ ಅಂತ. ಸೊ ಅವ್ರು ಪ್ರತಿಯೊಬ್ಬರು ರೆಡಿ ಆಗಿದ್ದರು. ಬಟ್ ಅವ್ರಿಗೆ ಪ್ರಾಬಬ್ಲಿ ನನಗೆ ಅನಿಸಿದ ಪ್ರಕಾರ ಅವ್ರಿಗೆ ಆ ವಿಷನ್ ಇರಲಿಲ್ಲ ಅನ್ಸುತ್ತೆ. ಅಂದರೆ ನನ್ನ ಕತೆ ಏನು ಬರೆದಿದ್ನು ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ಸರಿ ತುಂಬ ಸಲ ನಾನು ಟ್ರೈ ಮಾಡಿದೆ, ಬಟ್ ನಾನು ಅಂದ್ಕೊಂಡೆ ಒಂದ್ಸಲಿ ನಾನು ಡೇರ್ ಮಾಡಿದೆ, ಓಕೆ ವೈ ಡೋಂಟ್ ಐ ಡೂ ಡೈರೆಕ್ಷನ್ ಆಲ್ಸೋ ಅಂದಿಸ್ ಅಂತ. ಸೊ ಅದಕ್ಕೆ ನಾನು ಹೇಳ್ತೀನಿ, ಐ ಥಿಂಕ್ ಐ ಆಮ್ ಎ ಆಕ್ಸಿಡೆಂಟಲ್ ಡೈರೆಕ್ಟರ್. ಸೊ ಆವಾಗ ನನ್ನ ಹಠ ಹಿಡಿದ್ಬಿಟ್ಟು ಇಲ್ಲ ಈ ಸಿನಿಮಾ ಮಾಡಲೇಬೇಕು ಅಂತ ಕೂತ್ಕೊಂಡು ಹಠ ಹಿಡಿದ್ಬಿಟ್ಟು ಈ ಡೈರೆಕ್ಷನ್ ಮಾಡಿದೆ ಈ ಸಿನಿಮಾಗೆ. ಸೊ ದಿಸ್ ವಾಸ್ ತುಂಬ ಟೈಮ್ ತೊಗೊಂಡು, ಐ ಥಿಂಕ್ ವಿ ಹ್ಯಾವ್ ಗಿವನ್ ಅವರ್ ಬೆಸ್ಟ್. ಆ್ಯಂಡ್ ನಾನು ಏನಕ್ಕೆ ಈ ಸತ್ಯ ಮಾಡಿದ್ದೀನಿ ಅಂತಂದರೆ, ಬಿಕಾಸ್ ಐ ವಾಂಟ್ ದಿಸ್ ಟು ಬಿ ಎ ಫೀಚರ್ ಫಿಲಮ್ ಒನ್ ಡೇ. ಸೊ ಅದರಿಂದ ದಿಸ್ ಇಸ್ ಎ ಪ್ರೀಕ್ವಲ್ ಟು ಎ ಫೀಚರ್ ಫಿಲಮ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಆನಂದ್ ಆಡಿಯೋ ಕನ್ನಡ ಚಾನಲಲ್ಲಿ. ದಯವಿಟ್ಟು ನಮಗೆ ಯುನೋ ನಮ್ಗೆ ವಿಸಿಬಿಲಿಟಿ ಬೇಕು, ನಿಮ್ಮೆಲ್ಲರ ಸಪೋರ್ಟು ನಮಗೆ ಬೇಕು, ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು. ಆ್ಯಂಡ್ ಇದೆಲ್ಲ ಇದ್ದರೆ ಐ ಥಿಂಕ್ ವಿ ವಿಲ್ ಗ್ರೋ ಆಸ್ ಎ ಟೀಮ್, ವಿ ವಿಲ್ ಗ್ರೋ ಆಸ್ ಎ ಫಿಲ್ಮ್ ಮೇಕರ್. ಸೊ ನನಗೆ ಯಾವಾಗ ನಾನು ಆ್ಯಸ್ ಸೂನ್ ಆಸ್ ಈ ಸತ್ಯ ನಾನು ಆ್ಯಸ್ ಡೈರೆಕ್ಟ್ ಮಾಡಿದ ತಕ್ಷಣ ನನಗೆ ತುಂಬ ಪ್ರೀತಿ ಬಂತು ಡೈರೆಕ್ಷನ್ ಮೇಲೆ. ಓಕೆ ನನಗೊಂದು ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಡೈರೆಕ್ಟ್ ಮಾಡ್ಬೋದು ಈ ಸಿನಿಮಾ ಡೈರೆಕ್ಟ್ ಮಾಡ್ಬೋದು ಅಂತ. ಆ್ಯಂಡ್ ಇಲ್ಲಿ ರೇಣುಕಾಂಬ ಥಿಯೇಟರಲ್ಲಿ January 19th ನಾವು ಇಲ್ಲಿ ಪ್ರಿವ್ಯೂ ಶೋ ಮಾಡಿದ್ವಿ. ಆ್ಯಂಡ್ ತುಂಬ ಜನ ಬಂದಿದ್ದರು, more than 300 people ಹ್ಯಾಡ್ ಕಮ್. ಹೌಸ್ ಫುಲ್ ಆಗಿ ಓಡ್ತು ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದವ್ರಿಗೆಲ್ಲರಿಗೂ ಕಂಟೆಂಟ್ ಇಷ್ಟ ಆಯಿತು. ಆ್ಯಂಡ್ ದಟ್ ವಾಸ್ ಮೈ ಬಿಗ್ಗೆಸ್ಟ್ ಯುನೋ ಏನಂತಾರೆ ಗಿಫ್ಟ್ ಆಫ್ 2024. ಸೊ ತುಂಬ ಶ್ರಮ ಪಟ್ಟಿದ್ದೀವಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ಆ್ಯಂಡ್ ತುಂಬ ಸಿನ್ಸಿಯರ್ ಆಗಿ ಎಫರ್ಟ್ ಹಾಕಿದ್ದೀವಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಚಿತ್ರ ಇಷ್ಟ ಆಗತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಟ್ರೈಲರ್ ಕೂಡ ಇವತ್ತು ಲಾಂಚ್ ಆಗಿದೆ, ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ, ಬಿಕಾಸ್ ಈಸ್ ಅ ವೆರಿ ಸೀನಿಯರ್ ಮ್ಯಾನ್. ಎಲ್ಲರೂ ಅವ್ರು ಎಲ್ಲರಿಗೂ ಗೊತ್ತು ನಾಗೇಂದ್ರ ಸರ್ ಯಾರು ಅಂತ. ಅವ್ರ ಪಾಪ ಬಂದ್ಬಿಟ್ಟು ನಂಗೆ ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ತುಂಬ ಧನ್ಯವಾದ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾಟ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಟೀಮ್. ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಸ್ಟೇಜ್ ಮೇಲೆ ಕೂತಿರೋರು, ಕಾರ್ತಿಕ್ ಆಗಿರ್ಬೋದು, ಹೀ ಇಸ್ ಮೈ ಸಿನಿಮಾಟೋಗ್ರಾಫರ್, ಆ್ಯಂಡ್ ಸಾಗರ್ ಈಸ್ ದ ಎಡಿಟರ್ ಆ್ಯಂಡ್ ಕಲರಿಸ್ಟ್ ಆಫ್ ದಿಸ್ ಫಿಲ್ಮ್, ಆ್ಯಂಡ್ ಇವರು ಸೌಮ್ಯ ಅವರು, ಹೀ ಇಸ್ ದ ಹೀರೋಯಿನ್ ಆಫ್ ದಿಸ್ ಫಿಲ್ಮ್. ಸೊ ಪ್ರತಿಯೊಬ್ಬರು ದೇ ಹ್ಯಾವ್ ಗಿವನ್ ದರ್ 100%. ಆ್ಯಂಡ್ ಈ ವರ್ಕು ನೀವು ಈ ಸಿನಿಮಾದಲ್ಲಿ ನೋಡ್ತೀರಾ ಆ್ಯಂಡ್ ಟ್ರೈಲರಲ್ಲಿ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಏನಾದರೂ ಕ್ವೆಶನ್ಸ್ ಇದೆ ದಯವಿಟ್ಟು ನೀವು. ದಿಸ್ ಇಸ್ 38 minutes, 38 ನಿಮಿಷ ಇದೆ. ನಾವು ಇದನ್ನೇ ನಾವು ಫೀಚರ್ ಫಿಲಮ್ ಮಾಡಬೇಕು ಅಂತ ಇದ್ದೀವಿ. ವಿ ಆರ್ ಲುಕಿಂಗ್ ಫಾರ್ ಎ ನೈಸ್ ಪ್ರೊಡ್ಯೂಸರ್. ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಖಂಡಿತ ಇದನ್ನು ನಾನು ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ, ಈ ಸಿನಿಮಾನ ತೊಗೊಂಡು ಹೋಗ್ತೀನಿ. ಆಗಿದೆ ಸರ್, ಇಟ್ ಇಸ್ ಇನ್ ಲ್ಯಾಕ್ಸ್. ನಾನು ಇನ್ನು ಕೌಂಟೇ ಮಾಡಿಲ್ಲ. ಯಾಕೆ ಅಂತಂದರೆ ನೋಡಿ, ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಆ್ಯಸ್ ಎ ಡೈರೆಕ್ಟರ್ ನನಗೆ ಶಾರ್ಟ್ ನನಗೆ ಇಷ್ಟ ಆಗೋ ಥರ ಬರೋ ತನಕ ನಾನು ತೆಗೆಸ್ತಾ ಇದ್ದೆ. ದಟ್ ಈಸ್ ನನಗೆ ಹಠ ಜಾಸ್ತಿ. ಇದರಲ್ಲಿ ನನಗೆ ಈ ಶಾರ್ಟ್ ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಅಂತಂದರೆ ಮತ್ತೆ ನಾನು ರೀವರ್ಕ್ ಮಾಡಿಸ್ತಾ ಇದ್ದೆ. ಆ್ಯಂಡ್ ದ ಸೇಮ್ ಥಿಂಗ್ ನಾನು ಕಾರ್ತಿಕ್ಕು ಅಷ್ಟೇ ಹಠ ಹಿಡ್ಕೊಂಡು ಅವರು ಲೈಟಿಂಗ್ ಮೇಲೆ ಅಷ್ಟು ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಯಾಕೆಂದರೆ ಅವರು ಅಷ್ಟೇ ಒಂದು ಸೀನ್ ಒಂದೇ ನಮ್ಮ ಒಂದು ಗೋಲ್ ಇತ್ತು, ದಿನಕ್ಕೆ ಒಂದು ಸೀನ್ ಮುಗಿಸ್ಬೇಕು ಅಂತ. ಸೊ ಕಾರ್ತಿಕ್ ಅವರು ಹಾಗೆ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಹಿ ವಾಸ್ ಆಲ್ಸೋ ಒಂದು ಸೀನ್ ಜಸ್ಟ್ ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡೋಣ, ಒಂದು ಸ್ಟೇಜಿಂದ ಈ ಕಡೆಯಿಂದ ನಡ್ಕೊಂಡು ಹೋಗೋಕೆ ಲೈಟಿಂಗ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅದೇನೋ ಒಂದು 20 ಟೇಕ್ ಮಾಡ್ತಾ ಇದ್ವಿ. ಸೊ ನಾವು ದುಡ್ಡಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಲ್ಲ. ಬಟ್ ಅಫ್ಕೋರ್ಸ್ ನನ್ನ ಸೇವಿಂಗ್ಸು ಏನಿತ್ತು ನಾನು ಅದೇ ಹಾಕಿರೋದು ನನ್ನ ಸಿನಿಮಾಗೆ. ಸೊ ಎಲ್ಲ ತಾಯಿ ಆಶೀರ್ವಾದದಿಂದ ನಾನು ದುರ್ಗಾ ಸಿನಿಮಾಸ್ ಅಂತ ಒಂದು ಸ್ಮಾಲ್ ಇದನ್ನು ತೆಗೆದುಬಿಟ್ಟು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ.
ಆ್ಯಂಡ್ ಎವ್ರಿ ಬಡಿ ಹ್ಯಾಸ್ ಗಿವನ್ ದರ್ 100%. ಸೌಮ್ಯ ಅವರು ಅಷ್ಟೇ, ಶಿ ಈಸ್ ವರ್ಕಿಂಗ್ ಒಂದು ಅವರೊಂದು ಎಮ್ ಎನ್ ಸಿ ಕಂಪ್ನಿಲಿ ಕೆಲಸ ಮಾಡಿಕೊಂಡು ನಾನು ವರ್ಕ್ಶಾಪ್ ಇಟ್ಕೊಂಡಿದ್ದೆ. ಸೊ ಪ್ರತಿಯೊಂದು ದಿನಾನು ಬಂದುಬಿಟ್ಟು ವರ್ಕ್ಶಾಪ್ ಕರೆದಾಗೆಲ್ಲ ಬಂದುಬಿಟ್ಟು ಕರೆಕ್ಟ್ ಶಾರ್ಪ್ ಟೈಮಲ್ಲಿ ಬಂದುಬಿಟ್ಟು ಶಿ ವಾಸ್ ಗಿವಿಂಗ್ ಅವರ್ ಯುನೋ ವರ್ಕ್ಶಾಪ್ ಕೊಡ್ತಾ ಇದ್ರು. ಸೊ ವರ್ಕ್ಶಾಪ್ ತೊಗೊಂತಿದ್ದೆ ನಾನು, ಕೊಡ್ತಾ ಇದ್ದೆ. ಶಿ ವಾಸ್ ಟೇಕಿಂಗ್ ಎಲ್ಲ ಪ್ರತಿಯೊಬ್ಬರು. ಇನ್ನೂ ಇಬ್ಬರು ಆ್ಯಕ್ಟರ್ಸ್ ಬಂದಿಲ್ಲ ಇವತ್ತು ಬಿಕಾಸ್ ಆಫ್ ಇಟ್ಸ್ ಎ ಮರ್ಡರ್ ಮಿಸ್ಟ್ರಿ, ಇಟ್ಸ್ ಎ ಥ್ರಿಲ್ಲರ್ ಜಾನ್ರ. ನಾನೇ ಕತೆ ಬರ್ತೀನಿ ಸರ್. ಆ್ಯಂಡ್ ಅಫ್ಕೋರ್ಸ್ ನಾನು ಇನ್ನೊಂದು ತುಂಬ ಮುಖ್ಯವಾದ ಹೆಸರು ಮರ್ತೋಗ್ಬಿಟ್ಟೆ, ಬಿ ಜಿ ಎಮ್ ಕೊಟ್ಟಿರೋರು ಮ್ಯೂಸಿಕ್ ಡೈರೆಕ್ಟರು ಅಜಯ್ ಅವರು, ಅವ್ರು ಇವತ್ತು ಬಂದಿಲ್ಲ, ಅವ್ರು ಚೆನ್ನೈಯಲ್ಲಿದ್ದಾರೆ. ಸೊ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಸರ್. ಇಟ್ಸ್ ಆಲ್ಮೋಸ್ಟ್ ಡನ್ ಸರ್. ನನಗೆ ಇವಾಗಲಿಂದನೇ ರೆಡಿ ಇದೆ. ಇವಾಗ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಆಗಿದೆ ಸತ್ಯ ಆನಂದ್ ಆಡಿಯೋ ಕನ್ನಡ ಚಾನಲ್, ಮೇನ್ ಚಾನಲ್ ಅಲ್ಲ, ಆನಂದ್ ಆಡಿಯೋ ಕನ್ನಡ ಅಂತ ಒಂದಿದೆ, ಅದರಲ್ಲಿ ರಿಲೀಸ್ ಆಗಿದೆ. ಸೊ ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಆ್ಯಂಡ್ 22ನೇ ತಾರೀಕು ಇದೇ ತಿಂಗಳು 22ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತದೆ. ಸೊ ಅದಾದ್ಮೇಲಿಂದ ಖಂಡಿತವಾಗ್ಲೂ ನಾನು ಆ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ನಾನು ವಿ ಆರ್ ಲುಕಿಂಗ್ ಫಾರ್ ಪ್ರಾಪರ್ ಪ್ರೊಡ್ಯೂಸರ್ಸ್ ಅಷ್ಟೇ ಸರ್. ನೀವೇನು ಕ್ವಶನ್ ಸರ್? ಸತ್ಯ ಅಂದರೆ ಟ್ರೂತ್ ಸರ್, ಆ ಟ್ರೂತ್ ನೋಡಬೇಕು ಅಂದರೆ ಸಿನಿಮಾ ನೋಡಬೇಕು. ದಟ್ ಇಸ್ ಹೀಸ್ ಎ ಸೈಕಲಾಜಿಕಲ್ ಕಿಲ್ಲರ್, ಸೈಕೋ ಕಿಲ್ಲರ್. ಸರ್ ಅದು ನಾನು ಫುಲ್ ರಿವೀಲ್ ಮಾಡಲ್ಲ, ಬಟ್ ಇಟ್ ಈಸ್ ಹಿಸ್ ಇದು ಏನಂತಾರೆ ಅವನ ಮನಸ್ಸದು, ಆ ಸತ್ಯ ಮನಸ್ಸೊಳಗಡೆ ಏನು ನಡೀತಾ ಇದೆ ಅನ್ನೋದೇ ಈ ಸಿನಿಮಾ ಚಿತ್ರ. ಆ್ಯಂಡ್ ಇದೊಂದು ಮೆಸೇಜ್ ಇದೆ ಸೊಸೈಟಿಗೆ, ಬಟ್ ಇನ್ ಅ ಬ್ಲಡಿ ವೇ. ಸೊ ಬಟ್ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ ಸಿನಿಮಾದಲ್ಲಿ. ಇದು ಒಂದು ತುಂಬ ಇಟ್ ಇಸ್ ಎ ಸೈಕಲಾಜಿಕಲ್ ಥ್ರಿಲ್ಲರ್, ಇದು ಕಂಪ್ಲೀಟಾಗಿ ನಂದೇ ಕತೆ. ಸೊ ಎಲ್ಲೂ ಯಾರನ್ನೂ ಟಾರ್ಗೆಟ್ ಕೂಡ ನಾವು ಮಾಡಿಲ್ಲ, ಬಟ್ ಒಂದು ಮೆಸೇಜ್ ಇದೆ ಸೊಸೈಟಿಗೆ, ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಸರ್. ಆ್ಯಕ್ಚುಲಾಗಿ 11 ದಿನ ಶೂಟ್ ಮಾಡಿದ್ದೀವಿ, 11 ಡೇಸ್, ಬಟ್ ತುಂಬ ಜನ ಬ್ಯುಸಿ ಇದ್ರು. ಫಾರ್ ಎಕ್ಸಾಂಪಲ್ ಕಾರ್ತಿಕ್ ಅವರು ವಾಸ್ ಬ್ಯುಸಿ ವಿತ್ ಸಮ್ ಅದರ್ ಶೂಟ್ಸ್. ಸೊ ಅದಕ್ಕೋಸ್ಕರ ನಮ್ಮ ಶೆಡ್ಯೂಲ್ ಎಲ್ಲ ನೋಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಪೋಸ್ಟ್ ಪ್ರೊಡಕ್ಷನ್ ವರ್ಕೇ ಜಾಸ್ತಿ ಆಗಿತ್ತು ಸಿನಿಮಾಗೆ. ಸೊ ಲೊಕೇಶನ್ಸ್ ಎಲ್ಲ ನಾವು ಬೆಂಗಳೂರಲ್ಲೇ ಮಾಡಿರೋದು. ಒಂದು ವಿ ವಿಲ್ ಸೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಕೆಲವು ಸೀನ್ಸ್ ಮಾಡಿದ್ವಿ. ಆ್ಯಂಡ್ ಔಟ್ಡೋರ್ ಶೂಟು ಇವಾಗ ನಿಮ್ಮ ಇದು ಗೊತ್ತಲ್ಲ, ನಿಮ್ಮ ನಂದಿ ಗ್ರೌಂಡ್ಸ್ ಇದೆಯಲ್ಲ ಪಿಸಿಟ್ ಕಾಲೇಜ್, ಅದು ಎದುರುಗಡೆ ಒಂದು ಇದಿದೆ, ಜಂಕ್ ಯಾರ್ಡ್ ಇದೆ, ಅದು ಅಲ್ಲಿ ಕೆಲವು ಸೀನ್ಸ್ ಅಲ್ಲಿ ಮಾಡಿದ್ವಿ. ಹೌದು ಸರ್, ಖಂಡಿತ. ರೀಶೂಟೇ ಮಾಡೋದು ನಾವು, ಯಾಕೆಂದರೆ ಇದು ಪ್ರೀಕ್ವಲ್ ಅಂತ ಆವಾಗಲೇ ಹೇಳಿದೆ ನಾನು. ಸೊ ಖಂಡಿತ ಇದನ್ನು ನಾವೇನು ಏನಿದೆ ಇದನ್ನು ಬಿಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಲಾಂಚ್ ಆಗಿಬಿಟ್ಟಿದೆ ಸಿನಿಮಾ, ಅಂದರೆ ಟ್ರೈಲರ್ ಲಾಂಚ್ ಆಗಿದೆ. ಬಟ್ ಇದು ಪ್ರೀಕ್ವಲ್ ಟು ಎ ಬಿಗರ್ ವರ್ಲ್ಡ್ ಆಫ್ ಸತ್ಯ. ಸೊ ಅದು ಹೌದು, ಒಂದು ಮೆಸೇಜ್ ಇದೆ. ಒಬ್ಬ ಸೈಕಲಾಜಿಕಲ್ ಥ್ರಿಲ್ಲರ್ ಕಿಲ್ಲರ್ ಏನು ಮಾಡ್ತಾನೆ, ಯಾಕೆ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ಅನ್ನೋದೇ ಒಂದು. ಇಲ್ಲ, ನಾನು ರೀಸನ್ ಅಂತ ಹೇಳಕ್ ಇಷ್ಟಪಡಲ್ಲ, ಬಟ್ ಆ ಸಿನಿಮಾ ನೀವು ಕೊನೆವರೆಗೂ ನೋಡಿದಾಗ ಯು ವಿಲ್ ನೋ ವೈ ವಾಟ್ ಐ ಆಮ್ ಟಾಕಿಂಗ್ ಅಂತ. ಅಲ್ಲಿವರೆಗೂ ನಮ್ಗೆ ಗೊತ್ತಾಗಲ್ಲ, ಆ್ಯಕ್ಚುಲಿ ನಾನೇ ಹೇಳಕ್ ಬರಲ್ಲ ಅದು. ಸೊ ಫುಲ್ ಕೊನೆವರೆಗೂ ನೀವು ನೋಡಿದಾಗ ನಿಮಗೆ ಸಿನಿಮಾ ಗೊತ್ತು. ಸರ್, ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಸಿಸ್ಟಮ್, ಆ ಥರ ಏನಿಲ್ಲ, ಬಟ್ ಇಲ್ಲ, ಐ ಆಮ್ ಅಗೇನ್ಸ್ಟ್ ಐಡಿಯಾಲಜಿ. ಆ ಥಿಂಕಿಂಗ್ ಪ್ರಾಸೆಸ್ ಇದೆಯಲ್ಲ, ಅದಕ್ಕೆ ಒಂದು ಸೈಕಲಾಜಿಕಲ್ ಕ್ಲಿಯರ್ ಅಂತ ಮಾಡಿರೋದು. ಅಗೇನ್ಸ್ಟ್ ಐಡಿಯಾಲಜಿ ನನಗೆ ಇದಿರೋದು ಟಾರ್ಗೆಟ್ ಇರೋದಷ್ಟೆ. ಸರ್, ಇದು ನಾವು ಆಲ್ಮೋಸ್ಟ್ FX3 ಯೂಸ್ ಮಾಡಿದ್ವಿ. ನಾವು FX3ನೇ ಯೂಸ್ ಮಾಡಿರೋದು, ಎಲ್ಲ 4K ಸಿಗುತ್ತೆ ನಿಮಗೆ. ಸರ್, ಇಟ್ ಇಸ್ ಮೂವೀಸ್ ಇನ್ 4K. ಹೌದು.
ಎಸ್ ಸರ್ ಆಗತ್ತೆ ಖಂಡಿತ. ನನಗೆ ಯಾಕೆ ಅಂತ ಹೇಳ್ತೀನಿ, ಒಂದು ಮಿಲಿಯನ್ ವ್ಯೂಸ್ ಆದರೆ ವಿ ಸ್ಟಾರ್ಟ್ ಗೆಟಿಂಗ್ ಏನೋ ಸ್ವಲ್ಪ ಕೈಂಡ್ ಆಫ್ ಮನಿ. ನನ್ಗೆ ಕರೆಕ್ಟಾಗಿ ಸ್ಪ್ಲಿಟ್ ಅಪ್ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ನಮಗೆ ದುಡ್ಡು ಸಿಗುತ್ತೆ. ಅಂಡ್ ವಿ ಆರ್ ಲುಕಿಂಗ್ ಫಾರ್ ಫಂಡ್ಸ್, ಡೆಫಿನೆಟ್ಲಿ ವಿ ಆರ್ ಲುಕಿಂಗ್ ಫಾರ್ ಫಂಡ್ಸ್. ನಮಗೆ ಆದಷ್ಟು ಇದು ರೀಚ್ ಆಗಲಿ ಅಂತ ನಾವು ಮಾಡ್ತಾರೆ ಪ್ರೆಸ್ ಮೀಟು. ಯಾಕೆಂದರೆ ಇವತ್ತು ಆಗಲೇ ರಿಲೀಸ್ ಆಗಿಬಿಟ್ಟಿದೆ, ಬಟ್ ನಾನು ಪ್ರಮೋಟ್ ಮಾಡೋಕ್ಕಾಗ್ತಾಯಿಲ್ಲ ಬಿಕಾಸ್ ಪ್ರೆಸ್ ಮೀಟ್ ನಡೀತಾ ಇದೆ. ಬಟ್ ಐ ಹೋಪ್ ಎಲ್ಲರೂ ನೀವು ಯಾರ್ಯಾರು ಬಂದಿದ್ದಾರೋ ಖಂಡಿತ ಇದನ್ನು ಕಂಟೆಂಟ್ ನೋಡಿಬಿಟ್ಟು ದಯವಿಟ್ಟು ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಸರ್ ಹೇಳ್ದಾಗೆ ಸತ್ಯ ಅನ್ನೋದು ಆನಂದ್ ಅವರು ತುಂಬ ದಿನದ ಕನಸು. ಇದನ್ನು ನಾವು ವಿಟ್ನೆಸ್ ಮಾಡಿದ್ದೀನಿ ನಾನು ಫಸ್ಟ್ ದಿನದಿಂದನೂ ಕೂಡ. ಅವರ ಪರಿಶ್ರಮ, ಅವರಿಗೆ ಮೂವಿ ಮೇಲೆ ಇರುವಂಥ ಒಂದು ಆಸಕ್ತಿ ಈ ಮೂವಿಯಲ್ಲಿ ತೋರಿಸುತ್ತೆ. ಆ್ಯಸ್ ಎ ಟೀಮ್ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೇ ಇರಲಿ. ಥ್ಯಾಂಕ್ ಯು. ನಾನು ಇಲ್ಲಿ ಹೀರೋಯಿನ್. ಯಾ, ಸೊ ಆ ಒಂದು ಕ್ಯಾರೆಕ್ಟರ್ಗೆ ಏನು ಆಗತ್ತೆ ಅದ್ರ ಸುತ್ತ ಈ ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಬಂದಿರೋದು. ನಾನು ಆರ್ಟಿಸ್ಟ್ ಆಗಿರ್ತೀನಿ ಸರ್, ಆ ಚಿತ್ರದಲ್ಲಿ ಕೂಡ ನಾನು ಆರ್ಟಿಸ್ಟ್. ಹೌದು, ಅದು ನೀವು ನೋಡಿದ್ರೆ ಗೊತ್ತಾಗತ್ತೆ. ಹೌದು ಸರ್, ಹೌದು ಮೊದಲನೇ ಶಾರ್ಟ್. ಸೊ ಏನಿಲ್ಲ, ನೀವು ಚಿತ್ರ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಟ್ಸ್ ಅಬೌಟ್ ಐಡಿಯಾಲಜಿ ಅಷ್ಟೇ. ಏ ಥರ ಯಾವುದು ಯಾವ ಮೂವಿನೂ ಕಾಪಿ ಮಾಡಿಲ್ಲ ನಾವು. ಸೊ ತುಂಬ ಡಿಫ್ರೆಂಟ್ ಜಾನ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಗೆ ನೋಡಿದಾಗ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಎರಡು ಸಾಂಗ್ ಇದೆ ಆ್ಯಂಡ್ ಇಟ್ಸ್ ಎ ಸಿಚುಯೇಷ್ನಲ್ ಸಾಂಗ್. ಸೊ ನಿಮ್ಗೆ ಅದನ್ನು ಇಷ್ಟ ಆಗುತ್ತೆ. ನಮ್ಮ ಅಜಯ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲರಿಗೂ ಐ ಥಿಂಕ್ ಇಟ್ಸ್ ಫಸ್ಟ್ ಫಿಲಮ್ ಫಾರ್ ಮೀ, ಫಸ್ಟ್ ಫಿಲಮ್ ಫಾರ್ ಸೌಮ್ಯ, ಇವ್ರಿಗೂ ಕಾರ್ತಿಕ್ ಅವ್ರಿಗೂ ಇದು ಮೊದಲನೇ ಚಿತ್ರ. ಸೊ ದಯವಿಟ್ಟು ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಜಸ್ಟ್ ವಾಂಟ್ ಟು ರೀಚ್ ಲಾಟ್ ಆಫ್ ಆಡಿಯನ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಮೊದಲನೇ ಸತಿ ಈ ಸಿನಿಮಾ ಬಗ್ಗೆ ಮಾಡಬೇಕು ಅಂತಂದಾಗ ಆನಂದ್ ಮತ್ತು ನಾವು ದೃಶ್ಯರಂಗ ತಂಡ ಅಂತ ಒಂದು ಟೀಮ್ ಇದೆ. ಸೊ ನಾನಲ್ಲಿ ನಾಟಕ ಮಾಡ್ತಿದ್ದೆ, ನಾನು ಥಿಯೇಟರ್ ಆರ್ಟಿಸ್ಟ್ ಬೇಸಿಕಲಿ. ಸೊ 3 ಇಯರ್ಸ್ ಅಲ್ಲೇ ಥಿಯೇಟರ್ ಇದೆ. ಆನಂದ್ ಅವರು ಕೂಡ ಅಲ್ಲೇ ನಾಟಕ ಮಾಡ್ತಿದ್ರು. ಸೊ ಅದು ಮೀಟ್ ಆದಾಗ ಗೊತ್ತಾಯಿತು ನಮ್ಮಿಬ್ರಿಗೂ. ಇವ್ರು ಮೊದಲನೇ ಸತಿ ಮೀಟ್ ಆದಾಗ ನನಗೆ ಸ್ಕ್ರಿಪ್ಟ್ ಹೇಳಿದ್ರು, ಹಿಂಗೆ ಹಿಂಗಿದೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ನಾವೇ ಶೂಟ್ ಮಾಡಬೇಕು ಅಂತಿದ್ದೀನಿ. ಸೊ ಹೆಂಗೆ ಶೂಟ್ ಮಾಡೋದು ಏನು ಅಂತಂದ್ರು. ಸೊ ಅವಾಗ ನಾನು ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದೆ. ನಾನು ಬೇಸಿಕಲಿ ವರ್ಕ್ ಫಾರ್ ಆ್ಯಡ್ಸ್ ಆ್ಯಂಡ್ ಕಮರ್ಷಿಯಲ್ಸ್. ನನ್ನ ಕೆರಿಯರ್ ಶುರು ಮಾಡಿದ್ದು 2018 ಆ್ಯಸ್ ಎ ಅಟೆಂಡೆಂಟ್, ಕ್ಯಾಮ್ರಾ ಅಟೆಂಡೆಂಟ್ ಆಗಿ. ಸೊ ಈಗ ನಿಮಗೆಲ್ಲ ಗೊತ್ತಿರುತ್ತೆ ಕ್ಯಾಮ್ರಾ ಅಟೆಂಡೆಂಟ್ ಅಂದರೆ ಒಂದು ಸಿನಿಮಾ ಶುರು ಆಗ್ತಿದೆ ಅಂದರೆ ಆ ಸಿನಿಮಾ ಕ್ಯಾಮ್ರಾಗಳನ್ನ ತೊಗೊಂಡೋಗ್ತಾರೆ ರೆಂಟಲ್ಸಿಂದ. ಸೊ ಅದೇ ಥರ ಒಂದು ಲೆನ್ಸ್ ಆಗಿರ್ಬೋದು ಏನು ಕೇಳ್ತಾರೆ ಅದು ನಾನು ತೊಗೊಂಡು ಹೋಗ್ಬೇಕು ಸಿನಿಮಾಗೆ. ಸೊ ಅಲ್ಲಿ ಹೆಲ್ಪ್ ಮಾಡಬೇಕು ಸಿನಿಮಾಟೋಗ್ರಾಫರ್ಗೆ. ಸೊ ಹಂಗೆ ನನ್ನ ಕೆರಿಯರ್ ಶುರು ಮಾಡಿದ್ದು ರೆಕ್ಟಾಂಗಲ್ ಸ್ಟುಡಿಯೋ ಅಂತ, ಒನ್ ಆಫ್ ದ ಫೇಮಸ್ ಸ್ಟುಡಿಯೋ ಸ್ಯಾಂಡಲ್ವುಡಲ್ಲಿ. ಸೊ ಅವರು ಸಿನಿಮಾಗೆ ಕ್ಯಾಮ್ರಾಗಳನ್ನ ರೆಂಟಿಗೆ ಕೊಡ್ತಾರೆ. ಸೊ ಆ ಸ್ಟುಡಿಯೋದಲ್ಲಿ ನಾನು 2 ಇಯರ್ಸ್ ಆ್ಯಸ್ ಅಟೆಂಡೆಂಟಾಗಿ ವರ್ಕ್ ಮಾಡಿದ್ದು. ಅದಾದಮೇಲೆ ಇಂಡಿಪೆಂಡೆಂಟಾಗಿ ಶುರು ಮಾಡಿಕೊಂಡೆ. ಸೊ ಸಿನಿಮಾಟೋಗ್ರಾಫರ್ ಆಗಿ ನಾನು ಆ್ಯಡ್ಸ್ ಆ್ಯಂಡ್ ಕಮರ್ಷಿಯಲ್ಸ್ಗೆ ವರ್ಕ್ ಮಾಡ್ತೀನಿ ರೈಟ್ ನೌ. ಸತ್ಯ ಹೆಗ್ಡೆ ಅವ್ರ ಜೊತೆ ನಾ ಒಂದು ಸ್ಕೆಡ್ಯೂಲ್ ವರ್ಕ್ ಮಾಡಿದ್ದೀನಿ. ಯಾರು ಅಂತ ತುಂಬ ದೊಡ್ಡ ಹೇಳ್ಕೊಡುವಂಥ ಸಿನಿಮಾಟೋಗ್ರಾಫರ್ ಜೊತೆ ನಾನೆಲ್ಲೂ ವರ್ಕ್ ಮಾಡಿಲ್ಲ. ನಾನು ನನ್ನ ಕರಿಯರ್ನ ನಾನೇ ಶುರು ಮಾಡಿದೆ. ಸೊ ಅಸಿಸ್ಟೆಂಟಾಗಿ ಹೋಗಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ನಾನೇ ಒಂದು ಪ್ರಯತ್ನ ಪಡೋಣ ಅಂತ ಹೇಳಿ ಈಗ ಇಂಡಿಪೆಂಡೆಂಟಾಗಿ ಮಾಡ್ತೀನಿ. ಆ್ಯಡ್ಸ್ ಆ್ಯಂಡ್ ಕಮರ್ಷಿಯಲ್ಸ್ ಮಾಡ್ತಾ ಇದ್ದೀನಿ. ಸೊ ರನ್ ಆಗ್ತಿದೆ ಈಗ ಈ ಸಿನಿಮಾ ಮಾಡಿದ್ದೀನಿ, ಅಂದೇ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ, ಅದು ಇಷ್ಟರಲ್ಲೇ ರಿಲೀಸ್ ಆಗುತ್ತೆ. ಸೊ ಇದು ಸತ್ಯ ನನ್ನ ಮೊದಲನೇ ಸಣ್ಣ ಸಿನಿಮಾ. ಸೊ ಹಂಗಾಗಿ ಸಿನಿಮಾ ಸ್ಕ್ರಿಪ್ಟ್ ಹೇಳಿದ್ರು, ಕಂಟೆಂಟ್ ಹೇಳಿದ್ರು ಇವರು. ಕಂಟೆಂಟ್ ಕೇಳಿದ ತಕ್ಷಣ ನನಗೆ ಅನಿಸಿದ್ದೊಂದು ತುಂಬ ಚೆನ್ನಾಗಿ ಲೈಟಿಂಗ್ ಮಾಡಿ ಶೂಟ್ ಮಾಡ್ಬೋದು ಅಂತ, ಕಮರ್ಷಿಯಲ್ ಆಗಿ ಲೈಟಿಂಗ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ. ಅವರು ಈ ಒಂದಷ್ಟು ಸಸ್ಪೆನ್ಸ್ ಇದೆ ಮತ್ತು ಮರ್ಡರ್ ಎಲ್ಲ ನಡೆಯುತ್ತೆ ಈ ಥರ ಸೀಕ್ವೆನ್ಸ್ ಇದ್ದಾಗ. ಸೊ ನಮ್ಮ ಸಿನಿಮಾಟೋಗ್ರಾಫರ್ಸಿಗೆ ತುಂಬ ಖುಷಿ ಆಗುತ್ತೆ ಶೂಟ್ ಮಾಡೋಕ್ಕೆ. ಯಾಕಂತ ಅಂದರೆ ನಾರ್ಮಲ್ ಆಗಿ ಶೂಟ್ ಮಾಡೋದಕ್ಕೂ ಅದಕ್ಕೆ ತುಂಬ ಲೈಟಿಂಗ್ ಮಾಡಿ ಬೇರೆ ಥರ ಶೂಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ.
ಅದೊಂದು ಸಿನಿಮಾಟಿಕ್ ವಿಷನ್ ಎಷ್ಟಾಗುತ್ತೋ ಅಷ್ಟು ಕಟ್ಕೊಡ್ತೀನಿ ನಾನು ಅಂತ ಹೇಳಿದೆ. ಸೊ ಹಂಗೆ ಸಪೋರ್ಟ್ ಮಾಡಿದ್ದಾರೆ ಆನಂದ್ ಅವರು ಕೂಡ. ಯಾವುದೇ ಎಕ್ವಿಪ್ಮೆಂಟ್ ಏನಾದ್ರು ಬೇಕು, ವಿ ಲೈಟ್ ಬೇಕು, ಎಕ್ಸ್ಟ್ರಾ ಬೇಕು, ಇಲ್ಲ ಇದನ್ನ ಈ ತರನೇ ಶೂಟ್ ಮಾಡ್ಬೇಕು, ತುಂಬಾ ಮಾತಾಡ್ತಾ ಇದ್ವಿ ಇಬ್ರು. ಯಾವ್ದಾದ್ರು ಒಂದು ಆ ಕಾರ್ ಸೀನ್ ನೀವು ನೋಡ್ಬೋದು, ಅದೊಂದು ಆ ಕಾರ್ ಸೀನ್ಗೂ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲ ಈ ತರ ಟೈಮಲ್ಲಿ ಶೂಟ್ ಮಾಡ್ಬೇಕು, ಹಿಂದೆಗಡೆ ಕತ್ಲಿರ್ಬೇಕು, ಮಳೆ ಬರ್ತಾ ಇರ್ಬೇಕು, ಈ ತರ ಒಂದಷ್ಟೆಲ್ಲ ಎಲಿಮೆಂಟ್ಸ್ ಎಲ್ಲ ಹಾಕೊಂಡು ತುಂಬಾ ಕಷ್ಟಪಟ್ಟು ನಾವೇ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸೇ ಸೇರಿ ಶೂಟ್ ಮಾಡಿರೋದೆಲ್ಲ. ಹಂಗಾಗಿ ಇವತ್ತಿಗೆ ಈ ಮಟ್ಟಿಗೆ ಔಟ್ಪುಟ್ ಬಂದಿದೆ ಅಂತ ಅಂದ್ರೆ ಅದು ಖುಷಿ ನಮ್ಗೆ. ಒಂದ್ ಕಡಿಮೆ ಬಜೆಟ್ ನಲ್ಲಿ ಮಾಡಿರೋಂತ ಸಿನಿಮಾ ಅದು, ಯಾವುದು ದೊಡ್ಡ ಕ್ಯಾಮ್ರಾ ಅಲ್ಲ. ಅಂದ್ರೆ ನಾವು ಸಿನಿಮಾದಲ್ಲಿ ಶೂಟ್ ಮಾಡೋಕ್ಕೆ ಆರಿ ಅಲೆಕ್ಸಾ ಅಥವಾ ರೆಡ್ ಜೆಮಿನಿ ಇನ್ನೊಂದಷ್ಟು ಕ್ಯಾಮ್ರಾಗಳು ತರಿಸ್ಕೋತೀವಿ. ಇದರಲ್ಲಿ ಸೋನಿ ಕ್ಯಾಮ್ರಾ, ಸೋನಿ ಎಫೆಕ್ಸ್ 3 ಅಂತ ಇದೆ. ಸೋನಿ ಎಫೆಕ್ಸ್ 3 ಸಿನಿಮಾ ಲೈನ್ಗೆ, ಅದು ಸಿನಿಮಾ ಕಾಂಪ್ಯಾಕ್ಟ್ ಸಿನಿಮಾ ಕ್ಯಾಮ್ರಾ, ಆ ಕ್ಯಾಮ್ರಾ ಯೂಸ್ ಮಾಡಿ ಶೂಟ್ ಮಾಡಿರೋದು. ಬಟ್ ಖುಷಿ ಆಗುತ್ತೆ ಔಟ್ಪುಟ್ ನೋಡಿದಾಗ. ಗ್ರೇಡಿಂಗ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಾಗರ್ ಅವರು, ಎಡಿಟಿಂಗ್ ಅಷ್ಟೇ. ಮತ್ತೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಿದ್ದಿದೆ ಅದಕ್ಕೆ. ಆ ಒಂದು ಸಿನಿಮಾಟೋಗ್ರಫಿದು ಡೆಪ್ತ್ ಗೊತ್ತಾಗಬೇಕು ಅಂತಂದ್ರೆ ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರಬೇಕು. ಸೊ ಅದು ಆ್ಯಡ್ ಆದಾಗ್ಲೇ ಆ ವಿಷನ್ನು ಮತ್ತೆ ಮ್ಯೂಸಿಕ್ ಎರಡು ರೀಚ್ ಆಗುತ್ತೆ. ರೀಚ್ ಆದರೆ ಅದ್ರ ಡೆಪ್ತ್ ಕಾಣಿಸುತ್ತೆ ನಮಗೆ. ಸೊ ಮ್ಯೂಸಿಕ್ ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವಿಷನ್ಸ್ಗೆ. ಸಾಗರ್ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಬೇಕು, ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ, ಜಸ್ಟ್ ಲೈಕ್ ಎ ಬ್ರದರ್. ಸೊ ಅವ್ರನ್ನ ಕರಿತಾ ಇರ್ತೀನಿ ಎಲ್ಡರ್ ಬ್ರದರ್ ಅಂತಾನೆ ಕರಿತಾ ಇರ್ತೀನಿ ಅವ್ರನ್ನ, ಯಾಕಂದ್ರೆ ತುಂಬಾ ಎಲ್ಲಾದ್ರೂ ನಾನು ಅವ್ರು ಇರೋ ಜಾಳಿಯಲ್ಲಿ ನಾನು ಇರೋದು ಬಸವನಗುಡಿ. ಸೊ ಆಲ್ಮೋಸ್ಟ್ ಎವ್ರಿ ಡೇ ನಾನು ಹೋಗ್ತಾ ಇದ್ದೆ ಅಲ್ಲಿ ನಾನು ಎಡಿಟಿಂಗ್ ಟೈಮಲ್ಲಿ. ಸೊ ನಾನು ಇನ್ಪುಟ್ಸ್ ಕೊಡ್ತಾನೆ ಇದ್ದೆ, ಸಾಗರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ, ತುಂಬ ಚೇಂಜಸ್ ಹೇಳ್ತಾನೆ ಇದ್ದೆ, ಬಿಕಾಸ್ ನನಗೆ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ಒಂದು ಸೀನ್. ಸೊ ಪ್ರತಿಯೊಂದು ತುಂಬ ಪೇಷನ್ಸ್ ಇಟ್ಕೊಂಡು ಕೆಲಸ ಮಾಡಿಕೊಟ್ಟಿದ್ದಾರೆ ಸಾಗರ್. ಸೊ ಅದಕ್ಕೆ ಹಿ ಹ್ಯಾಸ್ ಟು ಬಿ ಅಪ್ಲಾಡೆಡ್ ಫಾರ್ ದಟ್. ಥ್ಯಾಂಕ್ ಯು ಸಾಗರ್. ಎಲ್ಲ ಪ್ರೆಸ್ ಅವ್ರಿಗೆ ಮತ್ತೆ ಬಂದ್ರು ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್ ಟುಡೇ. ನೀವು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನನಗೆ ಇದು ಆ್ಯಕ್ಚುಲಿ ಕಟಿಂಗ್ ಶಾಪ್ ಅನ್ನೋದು ಫಸ್ಟ್ ನನ್ನ ಫಿಲ್ಮ್, ಫಸ್ಟ್ ಫೀಚರ್ ಫಿಲ್ಮು. ನಾನು ಅದಕ್ಕೆ ಎಡಿಟ್ ಆಗಿ ಮತ್ತು ಕಲರಿಸ್ಟ್ ಆಗಿ ಅದಕ್ಕೂ ವರ್ಕ್ ಮಾಡಿದ್ದೀನಿ. ಆಮೇಲೆ ಯುದ್ಧಕಾಂಡ ಫಿಲಮ್ಗೆ ಕಲರಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಟೀಸರ್ಸ್ಗೆಲ್ಲ. ಇವಾಗ ಕಾರ್ತಿಕ್ಗೆ ಆ್ಯಕ್ಚುಲಿ ಆ್ಯಡ್ ಶೂಟ್ಸ್ಗೆ ಮತ್ತು ಕಮರ್ಷಿಯಲ್ ಪ್ರೋಗ್ರಾಮ್ಸ್ಗೆಲ್ಲ ಮಾಡಿಕೊಡ್ತಿದ್ದೆ. ಸೊ ಅವರು ಪ್ರಾಜೆಕ್ಟ್ ಈ ಥರ ಇದೆ, ತರ್ತೀನಿ ಶಾರ್ಟ್ ಫಿಲಮು ಮಾಡೋಣ ಅಂತ ಹೇಳಿದಾಗ ಫೈನ್ ತನ್ನಿ, ಅವ್ರ ಕೆಲಸ ಅಂದರೆ ನಂಗೆ ಗೊತ್ತು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ತನ್ನಿ ಅಂತ ಹೇಳಿ ಮಾಡಿದೆ. ಆ್ಯಂಡ್ ಐ ಲೈಕ್ ಡಿಟ್. ಆನಂದ್ ಕೂಡ ಅಷ್ಟೇ ಸ್ಕೋಪ್ ಕೊಟ್ಟಿದ್ದಾರೆ ವರ್ಕ್ ಮಾಡೋಕ್ಕೆ. ಆ್ಯಂಡ್ ಎಫರ್ಟ್ ಏನಿದೆ ಅಂತ ಹಾಕಿದ್ದೀನಿ, ಅದು ಫಿಲಮ್ ತೋರಿಸುತ್ತೆ. ಹಾಂ, ಎಮ್ ಎಕ್ಸ್ ಪ್ಲೇಯರಲ್ಲಿ ಇದೆ ಇವತ್ತು ಸದ್ಯಕ್ಕೆ. ಎಲ್ಲ ಬೆಂಗಳೂರು ಶೂಟಿಂಗ್ 11 ದಿನ ಆಯಿತು. ಸೊ ಬಟ್ ಅದೇ ಹೇಳಿದ್ನಲ್ಲ, ತುಂಬ ಶೆಡ್ಯೂಲ್ಸ್ ಎಲ್ಲ ಆ ಕಡೆ ಈ ಕಡೆ ಹೋಗಿತ್ತು, ಸ್ವಲ್ಪ ಜನ ಬ್ಯುಸಿ ಇದ್ರು, ನಾನು ಬ್ಯುಸಿ ಇದ್ದೆ. ಸೊ ಎಲ್ಲ ಸೇರಿ ಒಂದು ಆಲ್ಮೋಸ್ಟ್ ಒಂದು 4 to 5 months ಆಯಿತು ಎಲ್ಲ ಕಂಪ್ಲೀಟ್ ಮಾಡಿ. ಅದಾದಮೇಲಿಂದ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಆಗುತ್ತೆ. ಸೊ ದಟ್ ಇಸ್ ದ ಇವಾಗ ರೆಡಿ ಆಗಿದೆ ಚಿತ್ರ. ಹನ್ನೊಂದು ದಿನ ಶೂಟಿಂಗ್ ಆಯಿತು, 11 ದಿನ, ಬಟ್ ಸ್ಪ್ಲಿಟ್ ಆಗಿದೆ ಮನ್ಸಲ್ಲಿ. ಆ್ಯಂಡ್ ಇನ್ನೊಂದು ಶೋನು ಕೊಡ್ತೀವಿ ಸದ್ಯಕ್ಕೆ, ಅದು ಜಸ್ಟ್ ಟ್ರೈಲರ್ ಮಾತ್ರ ತೋರಿಸೋದು, ಬಟ್ ಶೋನು ಒಂದು ಪ್ರೆಸೆಂಟ್ ಮಾಡ್ತೀವಿ. ಇದೇ ತಿಂಗಳ 3ನೇ ವಾರದಲ್ಲಿ ಬಹುಶಃ ಈ ಕಿರುಚಿತ್ರದ ಶೋ ಅರೇಂಜ್ ಮಾಡೋಣ ಅಂತಿದ್ದೀವಿ. ಸೊ ಅವತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಸೊ ತಿಂಡಿ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ತಿಂಡಿ ತೊಗೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀನಿ.